स्वागत है आपका बी न्यूज नेशन में, मैं हूं आबिद हुसैन शेख। जमीन हड़पने वालों पर पुलिस ने लिया एक्शन, जिला एसपी का बयान। बीजापुर में आए दिन किसी और की जमीन किसी और के नाम फेक डॉक्यूमेंट्स करके जमीन हड़पने के कई मामलों की शिकायत के बाद कुछ मामलों को सुलझाने में पुलिस विभाग को मिली बड़ी कामयाबी, जिसके चलते आज एक प्रेस कॉन्फ्रेंस करते हुए जमीन हड़पने वाले लैंड माफिया और बॉन्ड राइटर्स पर कार्रवाई की जानकारी देते हुए बहुत कुछ कहा जिला एसपी ऋषिकेश सोनावने ने। बीजापुर नगर बहला लैंड रिलेटेड केसेस रिपोर्ट आगे अदर फेक इंपर्सनेशन बेरवर लैंड बेरवे माराट मोदी अद्धु फेक डॉक्यूमेंट सृष्टि फोर्जरी अंत के प्रकरण दाखला इतनी इतचीन दिन ना आ प्रकरण ಬಹಳ ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ ಅದರಲ್ಲಿ ಸಹ ಸಾಕಷ್ಟು ಕೇಸಸ್ಸನ್ನು ಬೇಡಿಸುವುದರಲ್ಲಿ ಸಹ ಯಶಸ್ವಿ ಆಗಿರ್ತೀವಿ. ಇದರಲ್ಲಿ ಕೆಲವು ಕೇಸ್ಗಳನ್ನು ಹೇಳಬೇಕಾದ್ರೆ 19 June 2 ಕ್ರೈಮ್ ನಂಬರ್ 63/24 ಇದರಲ್ಲಿ ಕಂಪ್ಲೇನಂಟ್ ನೀಲವ್ವ ನಿರ್ವನ್ ಶೆಟ್ಟಿ 70 ವಯಸ್ಸದವರು, ಅವರಿಗೆ ಇಂಪರ್ಸನೇಷನ್ ಯಾರು ಮಾಡಿ ಅವರು 10 ಗುಂಟೆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿರುತ್ತದೆ. ಅದಕ್ಕೆ ತಕ್ಕಂತೆ ನಾವು ಒಂದು FIR ಸಹ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ. ಈ ಕೇಸಲ್ಲಿ ಬಹಳ ಚುರುಕಾಗಿ ತನಿಖೆ ನಡೆಸಿ ಈಗಾಗಲೇ 3 ಜನರಿಗೆ ದಸ್ತಗಿರಿ ಮಾಡಲಾಗಿದೆ. ಅವ್ರು ಜೆ ಸಿ ಸಹ ಹೋಗಿದ್ದಾರೆ. ಒಬ್ಬ ಶಂಕರ್ ಚವಾನ್ ರೆಸಿಡೆಂಟ್ ಆಫ್ ಭೂತ್ನಾ ತಾಂಡ, ಇನ್ನೊಬ್ಬ ಭೀಮರಾಯ್ ಕಟ್ಟಿಮನಿ ಮತ್ತು ಬಾಂಡ್ ರೈಟರ್ ನಾಗಪ್ಪ ಕೋಲ್ಕರ್, ಈ 3 ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ಇದರಲ್ಲಿ ಕೆಲವು ಇನ್ನೂ ಜನ ಭಾಗಿಯಾಗಿರ್ತಾರೆ ಮತ್ತು ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವು ಈಗ ಕೆಲವು ಜನ ಅಬ್ಸ್ಕೊಂಡಿದ್ದಾರೆ, ಅವರಿಗೆ ಹುಡ್ಕಾಡಲಿಕ್ಕೆ ಸಹ ಪ್ರಯತ್ನ ನಡೀತಾ ಇದೆ. ಈ ಲೇಡಿ ಇಂಪರ್ಸನೇಷನ್ ಮಾಡಿದವರು ಅವರು ಸಹ ಮಹಾರಾಷ್ಟ್ರ ಮೂಲದವರು, ಅವರಿಗೆ ಸಹ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅವರಿಗೆ ಸಹ ಅರೆಸ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ಕೇಸ್ ಆಗಿತ್ತು ಇತ್ತೀಚೆಗೆ 24th June, ಆ ದಿವಸ 2 ಕೇಸ್ ಆದರ್ಶ ನಗರಲ್ಲಿ ರಿಪೋರ್ಟ್ ಆಗಿರುತ್ತದೆ. ಇದರಲ್ಲಿ ಬ್ಯಾಂಕಿಂದ ಸಾಲ ನಾವು ತೀರಿಸಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಎನ್ಒ ಸಿ ತೊಗೊಂಡು ಬರ್ತಾರೆ. ನಮ್ಮ ಲ್ಯಾಂಡ್ ಖರೀದಿ ಲ್ಯಾಂಡ್ ಮೇಲೆ ಇವರು ಸಾಲ ತಗೊಂಡಿದ್ದಾರೆ. ಲ್ಯಾಂಡ್ ಬೋಜ ಏನು ಹೇಳ್ತೀವಿ ನಾವು, ಅದನ್ನು ಕಡಿಮೆ ಮಾಡೋಕ್ಕೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಹೋಗ್ತಾರೆ, ಫೇಕ್ ಬ್ಯಾಂಕ್ ಸರ್ಟಿಫಿಕೇಟ್ ಎನ್ಒ ಸಿ ತೊಗೊಂಡು ಹೋಗ್ತಾರೆ. ಅದಕ್ಕೆ 2 ಕೇಸ್ ಮಾಡಿದ್ದೀವಿ, 66/24 ಆ್ಯಂಡ್ 67/24. ಇದರಲ್ಲಿ ಸಹ ಒಟ್ಟು 6 ಜನರಿಗೆ ದಸ್ತಗಿರಿ ಮಾಡಲಾಗಿದೆ. ಆರೋಪಿಗಳು ಮೀನಪ್ಪ ಮಂಜರಗಿ, ಮಹಾವೀರ್ ಮಂಜರಗಿ, ಯಾರೊಬ್ಬ ಮಧ್ಯವರ್ತಿ ಇದ್ದಾನೆ ಸಂತೋಷ್ ನಾವಿ, ಶ್ರೀಧರ್ ಅಮೀನ್ಗಡ್ ಇವನು ಫೇಕ್ ಆಧಾರ್ ಮಾಡಿರ್ತಾನೆ, ಮತ್ತು ತುಕಾರಾಮ್ ಸಾಳುಂಕೆ ಇವನು ಮಿಡಲ್ ಮ್ಯಾನ್. ಇನ್ನೊಂದು ಕೇಸಲ್ಲಿ ಆರೋಪಿ ಶಿವಪ್ಪ ನಿಜನ್ನವರ್. ಇಷ್ಟು 6 ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ, ಇವರಿಗೆ ಜೆ ಸಿ ಕಳಿಸಲಾಗಿದೆ. ಇನ್ನೊಂದು ಕೇಸ್ 6 March 2024 ಕಂಪ್ಲೇನೆಂಟ್ ಅರುಣ್ ಮಾಚಪ್ಪನವರ್, ಇವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಕ್ರೈಮ್ ನಂಬರ್ 19/24 ಆದರ್ಶ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುತ್ತದೆ. ಇದರಲ್ಲಿ ಸಹ ಅಕ್ಯೂಸ್ಡ್ 6 ಜನರ ಮೇಲೆ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ. ಇದರಲ್ಲಿ ಒಟ್ಟು ಏನು 7 ಎಕರೆ ಆಸ್ಪಾಸು ಇರುವಂಥ ಲ್ಯಾಂಡನ್ನು ಬೇರೆಯವರಿಗೆ ಇಂಪರ್ಸನೇಷನ್ ಮಾಡಿ ಇಂಪರೇಷನ್ ನಿಂತು ಅದು ಮಾರಾಟ ಆಗಿರುತ್ತದೆ. ವಿಕ್ಟಿಮ್ ಅದಕ್ಕೆ ಸಹ ಸುಮಾರು 88 ಲಕ್ಷ ಅಷ್ಟು ಹಣವನ್ನು ಪೇಮೆಂಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಯಾರು ಇಂಪರ್ಸನೇಷನ್ ಮಾಡಿದ್ದಾನೆ ಅವನು ಮೋಹನ ಹೆಗಡೆ, ಇವನಿಗೆ ಗದಗಿಂದ ನಾವು ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಅಕ್ಬರ್ ಜುಮ್ನಾಳ್, ಇವನು ಬಿಜಾಪುರದವನು, ಇವನು ಫೇಕ್ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಎಲ್ಲ ಮಾಡಿರ್ತಾನೆ. ಜಿತೇಂದ್ರ ಚವಾನ್, ಅಶೋಕ್ ರಾಠೋಡ್, ಪ್ರಕಾಶ್ ಚವಾನ್, 3 ಜನ ಭೂತನಾಳ್ ತಾಂಡದವರು, ಮತ್ತು ರಫೀಕ್ ತುರ್ಕಿ ಇವನು ಬಿಜಾಪುರದವರು, ಇವನು 6 ಜನ ಈಗಾಗಲೇ ದಸ್ತಗಿರಿ ಆಗಿದೆ. ಇದರಲ್ಲಿ ಇನ್ನೂ 3 ಜನ ಇನ್ನೂ ಕೆಲವು ಅಕ್ಯೂಸ್ಡ್ ಇದ್ದಾರೆ, ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ, ಈಗ ಅಬ್ಸ್ಕೊಂಡಿಗೆ ಇದ್ದಾರೆ, ಅವರಿಗೆ ಸಹ ಅರೆಸ್ಟ್ ಮಾಡಲಾಗ. ಇನ್ನೊಂದು ಕೇಸ್, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಡ್ರೈವ್ ಮಾಡ್ತಾ ಇದ್ದೀವಿ ಇದು ಇಲ್ಲಿಗಲ್ ಇದು ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ, ಕ್ರೈಮ್ಸ್ ಬಗ್ಗೆ, ಅದನ್ನು ನೋಡಿ ಒಬ್ಬರು ಮುಂದೆ ಬಂದಿರ್ತಾರೆ, ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾರಾಯಣ್ಕರ್ ಅಂತ ಹೇಳಿಬಿಟ್ಟು, ಅವರು 25 ಲಕ್ಷ ಕಳ್ಕೊಂಡಿರ್ತಾರೆ, 2 ವರ್ಷ ಹಿಂದೆ ಆದ ಘಟನೆ. ಸೊ ಇದರಲ್ಲಿ ಇವರಿಗೆ ಯಾವುದೊಂದು ಲ್ಯಾಂಡ್ ಸೇಲ್ ಮಾಡಿ ಬೇರೆಯವನ ಹೆಸರಲ್ಲಿ ಇರುವಂಥ ಲ್ಯಾಂಡ್ ಇಂಪರ್ಸನೇಷನ್ ಮಾಡಿ ಇವರಿಗೆ ಸೇಲ್ ಆಗಿರುತ್ತದೆ, ಇವರು 25 ಲಕ್ಷ ಕೊಟ್ಟಿರ್ತಾರೆ, ಆಮೇಲೆ ಗೊತ್ತಾಗುತ್ತೆ ನನಗೆ ಫ್ರಾಡ್ ಆಗಿದೆ. 2 ವರ್ಷ ಹಿಂದಿನ ಘಟನೆ, ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಆಗುತ್ತೆ, ನಾವು ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ಮಾಡಿ ಆಮೇಲೆ ಸೇನ್ ಪೊಲೀಸ್ ಸ್ಟೇಷನ್ಗೆ ಇದನ್ನು ವರ್ಗಾವಣೆ ಮಾಡಿರ್ತೀವಿ. ಈ ಕೇಸಲ್ಲಿ ಸಹ ನಾವು
ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ. ಅದರಲ್ಲಿ ಆರೋಪಿ ನಂಬರ್ ಒನ್ ಶಾಂತಿ ನಾಮದಾರ್ ಅಲಿಯಾಸ್ ರಮ್ಲಿ ಚಾನ್, ಇವನು ರೌಡಿ ಶೀಟರ್ ಇದ್ದಾನೆ, ಇವನಿಗೆ ದಸ್ತಗಿರಿ ಮಾಡಲಾಗಿದೆ, ಜಿ ಸಿ ಕಳಿಸಲಾಗಿದೆ. ಮತ್ತು ಮೆಹಬೂಬ್ ಹಡಗಲಿ, ಮೆಹಬೂಬ್ ಡಾಂಗೆ, ಸಿಕಂದರ್ ಮೆಹಬೂಬ್ ಹಡಗಲಿ, ಸಿಕಂದರ್ ಗಂಗನಹಳ್ಳಿ, ದತ್ತು ತಿಕ್ಕುಂಡಿ, ಮತ್ತು ವಾಗೇಶ್ ಶಂಕರ್ ಪೋಳ್, ಇವರಿಗೆ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ವಾಗೇಶ್ ಪೋಳ್ ಇವನು ರಿಲೇಷನ್ ಆಗಬೇಕು ವಿಕ್ಟಿಮ್ಗೆ, ಇವನು ಸಹ ಮಧ್ಯವರ್ತಿ ಆಗಿರ್ತಾನೆ. ಇನ್ನೂ ಕೆಲವು ಜನ ಇದರಲ್ಲಿ ಇದ್ದಾರೆ ಇನ್ವಾಲ್ವ್ ಆಗೋರು, ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ, ಅವರಿಗೆ ಸಹ ದಸ್ತಗಿರಿ ಮಾಡಲಾಗುವುದು. ಈ ಎಲ್ಲ ಕೇಸಸ್ಗಳಲ್ಲಿ ಯಾವುದೊಂದು ಲ್ಯಾಂಡ್ ಪಾರ್ಸಲ್ ಇರುತ್ತದೆ, ವಿಕ್ಟಿಮ್ ಯಾರೆಲ್ಲ ಹೆಸರಲ್ಲಿ ಲ್ಯಾಂಡ್ ಇದೆ, ಆ ಮನುಷ್ಯ ಇಲ್ಲಿ ಇರೋದಿಲ್ಲ ಅಥವಾ ವಯಸ್ಸಾಗಿದೆ ಅಥವಾ ರೆಗ್ಯುಲರ್ ಆಗಿ ಹೋಗಿ ಲ್ಯಾಂಡ್ ನೋಡ್ಕೊಳ್ಳಲ್ಲ, ಅಂಥ ಜಮೀನನ್ನು ಐಡೆಂಟಿಫೈ ಮಾಡಿ ಆ ಜಮೀನನ್ನು ಆ ವ್ಯಕ್ತಿ ಬದಲಾಗಿ ಬೇರೆಯವರಿಗೆ ಇಂಪರ್ಸನೇಟರ್ ಅಲ್ಲಿ ನಿಲ್ಲಿಸಿ ಒಂದು ಮನುಷ್ಯ ಸೃಷ್ಟಿ ಮಾಡಿ ಅವನಿಗೆ ಮಾರಾಟ ಮಾಡಿರೋದು ಈಗ ಕಂಡು ಬರುತ್ತದೆ. ಇನ್ನೂ ಕೆಲವು ಕೇಸಸ್ ಇದ್ದಾವೆ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಸಹ ಆರೋಪಿಗಳನ್ನು ನಾವು ಒಂದು ಹಂತಕ್ಕೆ ಬಂದಿದೆ, ಅದನ್ನು ನಾವು ಬೇರೆಯಾಗಿ ಮತ್ತೆ ಡಿಟೆಕ್ಟ್ ಆದ ನಂತರ ಬ್ರೀಫ್ ಮಾಡ್ತೀನಿ. ಈಗಾಗಲೇ ಈ ವಿಷಯದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆಯೂ ನಡೆದಿತ್ತು, ಅದರಲ್ಲಿ ಎಲ್ಲ ಇಲಾಖೆಗಳಿಗೆ ಸಹ ಸೂಚನೆ ನೀಡಲಾಗಿದೆ, ಜಿಲ್ಲಾಡಳಿತ ಸಹ ಇದರಲ್ಲಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ನಾವು ಸಹ ಅದನ್ನು ಪೊಲೀಸ್ ಇಲಾಖೆಯಿಂದ ನಾವು ಸಹ ಆದಷ್ಟು ಕೇಸಸ್ ರಿಜಿಸ್ಟರ್ ಮಾಡಿ, ಇನ್ನು ಉದಾಹರಣೆಗೆ ನಾರಾಯಣಕರ್ ಅವರು 2 ವರ್ಷ ಬಿಟ್ಟು ಬಂದಿದ್ದಾರೆ, FIR 2 ವರ್ಷ ಬಿಟ್ಟು ರಿಜಿಸ್ಟರ್ ಆಗಿದೆ. ಈ ರೀತಿ ಇನ್ನೂ ಜನ ಇರಬಹುದು, ಅದು ಘಟನೆ ನಡೆದಿದೆ ಬಟ್ ಅವರು ಮುಂದೆ ಬಂದು FIR ರಿಜಿಸ್ಟರ್ ಮಾಡಿಲ್ಲ, ಅಂಥವ್ರು ಮುಂದೆ ಬಂದಲ್ಲಿ ಅದನ್ನು ಸಹ ನಾವು FIR ರಿಜಿಸ್ಟರ್ ಮಾಡ್ತೀವಿ, ಮತ್ತು ಖಂಡಿತ ಅದನ್ನು ಸಹ ಡಿಟೆಕ್ಟ್ ಮಾಡ್ತೀವಿ, ಆರೋಪಿಗಳಿಗೆ ಸಹ ಜೈಲಿಗೆ ಕಳಿಸುವಂಥ ಒಂದು ಕ್ರಮ ನಡೆಸಲಾಗುವುದು. ಪ್ರಶ್ನೆ ಈಗ ರಿಜಿಸ್ಟರ್ ಆಗ್ತಾ ಬಂದಿದೆ ಬಟ್ ಎಷ್ಟು ನಾವು ಫೋಕಸ್ ಆಗಿ ಫುಲ್ ಎಲ್ಲ ಎನರ್ಜಿ ಇಟ್ಟು ಡಿಟೆಕ್ಟ್ ಮಾಡುವುದು ಅರೆಸ್ಟ್ ಮಾಡುವುದು ಅದು ಕಂಟಿನ್ಯೂಸ್ ಎಫರ್ಟ್ ನಾವು ಈ ಸಲ ಮಾಡ್ತಾ ಇದ್ದೀವಿ. ಕಳೆದ 3-4 ತಿಂಗಳಿಂದ ಕಂಟಿನ್ಯೂಸ್ ಎಫರ್ಟ್ ನಡೀತಾ ಇದೆ. ಡೇಟಾ ಕಂಡು ಬರ್ತಾ ಇದೆ, ಒಂದು ಬಿಜಾಪುರ ಮತ್ತು ಇಂಡಿ ಭಾಗದಷ್ಟೇ, ಕಡೆಯಿಂದ ತಾಲೂಕೋಟೆ ಮುದ್ದೆ ಬೇಳ ಕಡೆ ಕೂಡ ಬಹಳ ಆಗಿದೆ. ಈಗ ನೋಡಿ, ಈಗಲೇ ನಾನು ಹೇಳಿದ ಹಾಗೆ 5 ಕೇಸಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೀನಿ. ಇನ್ನು ಮೊನ್ನೆ ನಾವು ಇನ್ನೊಂದು ಕೇಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೆ, ಒಂದು ಕೇಸಲ್ಲಿ ರುದ್ರಗೌರ ಅಂತ ಹೇಳಿಬಿಟ್ಟು ಅವರಿಗೆ ಸಹ ಇದೇ ರೀತಿ ಫೇಕ್ ಲ್ಯಾಂಡ್ ಮಾರಾಟ ಮಾಡಿದ್ದಾರೆ, ಅದರಲ್ಲಿ ಸಹ ಆರೋಪಿಗಳನ್ನು ಹಿಡಿದಿದ್ದೀವಿ, ಅದರಲ್ಲಿ ಸಹ ಅವರು ಹಣನೂ ವಾಪಸ್ ಹೋಗಿದೆ. ದಾಟ್ ಕೇಸ್ 6ನೇ ಕೇಸ್ ಆಯಿತು, ಐ ಥಿಂಕ್ 8-9 ಕೇಸ್ ಇರ್ಬೋದು. ನೋಡ್ರಿ, ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಈ ಪ್ರತಿಯೊಂದು ಇದರಲ್ಲಿ ನೋಡಿ ಫೇಕ್ ಆಧಾರ ಮಾಡುವುದು, ಈಗ ಯಾರ್ಯಾರು ಸಿಗ್ತಾರೆ ನಾವು ಅಥವಾ ಸಬ್ರಿಜಿಸ್ಟ್ರಾರ್ ಕಚೇರಿ ಕೆಲವು ಮಾಂಡರೇಟರ್ ಇದ್ದಾರೆ, ಮಾಂಡರೇಟರ್ ಸಹ ಇನ್ವಾಲ್ವ್ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅಂದ್ರೆ ಎಲ್ಲರಿಗೂ ನಾವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಒಂದು ಕ್ರಮ ಮಾಡ್ತೀವಿ. ಅಂಡ್ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ನಾರಾಯಣ ರಾವ್ ಕೇಸಲ್ಲಿ ಒಂದು ರೌಡಿ ಶೀಟರ್ನು ಸಹ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಯಾರೇ ಆಗಲಿ ನೆಟ್ವರ್ಕ್ ಯಾವುದೇ ಆಗಲಿ ಅದನ್ನು ಖಂಡಿತ ಇದನ್ನು ಭೇದಿಸ್ತೀವಿ. ಅಲ್ಲಿ ನೆಟ್ವರ್ಕ್ ರಿಪೀಟ್ ಆಫೆಂಡರ್ ಕಂಡು ಬಂದಲ್ಲಿ, ಈಗ ನಾವು ಈಗ ಈ 5-6 ಕೇಸಸ್ ಅಂತ ಹೇಳಿದ್ದೀವಿ, ಅದರಲ್ಲಿ ಬೇರೆ ಬೇರೆ ಜನ ಇನ್ವಾಲ್ವ್ ಆಗಿದ್ದಾರೆ, ಅಂದರೆ ಒಂದೇ ಟೀಮ್ ಅದು ಕಂಟಿನ್ಯೂಸ್ ಮಾಡ್ತಾ ಇದೆ ಅಂತ ಇಲ್ಲ. ಬಟ್ ಇಂಥ ಟೀಮ್ ಬೇರೆ ಕೇಸಸ್ಸಲ್ಲಿ ಇನ್ವಾಲ್ವ್ ಆಗಿದೆಯಾ, ಅದ್ರ ಬಗ್ಗೆ ಸಹ ತನಿಖೆ ನಾವು ನಡೆಸ್ತೇವೆ. ಇಲ್ಲಿವರು ತನಿಖೆಯಲ್ಲಿ ಏನ್ ಕಂಡು ಬರುತ್ತದೆ ಆ ರೀತಿ ನಾವು ಮುಂದೆ ಹೋಗ್ತೀವಿ. ಸದ್ಯಕ್ಕೆ 1-2 ಕೇಸ್ ಅಲ್ಲಿ ನಾವು ಬಾಂಡ್ ರೈಟರ್ ಅನ್ನು ಅರೆಸ್ಟ್ ಮಾಡಿದ್ವಿ. ನಿಮ್ ತಾನೇ ಬಂದ ಮೇಲೆ ನೀವು ತನಿಖೆ ಚಾಲೂ ಮಾಡೋದು, ಕೆಲವೊಂದು ಪ್ರಕರಣಗಳು ಎಲ್ಪ ಕೋರ್ಟಿಗೆ ಹೋಗೋದು, ಪೊಲೀಸ್ ಸ್ಟೇಷನ್ ಹೋಗೋದು, ನಾವೇ ಇಲ್ಲೇ ಒಂದಿಷ್ಟು ದುಡ್ಡು ಕೊಟ್ಟು ಬಗೆಹರಿಸೋಣ. ಅದೇ ನಾನು ಧೈರ್ಯ ತುಂಬಾ ಇದೀನಲ್ಲ, ನಾವು ಆಕ್ಷನ್ ಮಾಡ್ತಾ ಇದೀವಿ, ನೀವು ಮುಂದೆ ಬಂದ್ರೆ ಅಂತ ಆರೋಪಿಗಳನ್ನು ಸಿಗ್ತಾರೆ. ನೋಡಿ, ಒಂದು ಕೇಸ್ ಡಿಟೆಕ್ಟ್ ಆದ್ರೆ ಇವ್ರು ಮತ್ತೊಂದು ಕೇಸ್ ಮಾಡಕ್ ಹೋಗಲ್ಲ. ನೀವು ಸೆಟಲ್ಮೆಂಟ್ ನಿಮ್ಮಷ್ಟಕ್ಕೆ ಮಾಡ್ಕೊಂಡ್ರಿ ಮತ್ತೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಮಾಡೋಕ್ಕೆ ಧೈರ್ಯ ಬರುತ್ತೆ, ಅವ್ರು 2ನೇ ಮಾಡ್ತಾರೆ, 3ನೇ ಮಾಡ್ತಾರೆ. ನಾವು ಫಸ್ಟ್ ಕೇಸಲ್ಲಿ ಕಂಡು ಹಿಡಿಯೋಣ, ಅಷ್ಟರಲ್ಲಿ ಆಕ್ಷನ್ ಆದ್ರೆ ಮತ್ತೆ ಯಾರು ಅದನ್ನು ಮಾಡುವುದಿಲ್ಲ. ಇಷ್ಟು ಕೇಸ್ನಲ್ಲಿ ಕೊಟ್ಟಿ ದಾಖಲೆ ರಿಜಿಸ್ಟರ್ ರಿಜಿಸ್ಟರ್ ಆಗೋಕ್ಕಿಂತ ಮುಂಚೆ ಹೇಳಿದಿರುವ ಪ್ರಕರಣಗಳು ಬೇರೆ, ಎಷ್ಟೋ ಪ್ರಕರಣಗಳಲ್ಲಿ ರಿಜಿಸ್ಟ್ರೇಷನ್ ಆಗೋಗಿದೆ ಸರ್, ಅಲ್ಲಿ ಅಧಿಕಾರಿನೂ ಇನ್ವಾಲ್ವ್ ಮಾಡ್ಬೇಕು ಅವರನ್ನು, ಯಾಕಂದ್ರೆ ಅವ್ರು ಇಲ್ಲದೆ ಇದನ್ನ ಹೆಂಗ್ ಸಾಧ್ಯ? ನೋಡ್ರಿ, ಇದೆಲ್ಲ ತನಿಖೆ ಮೇಲೆ ಇರುತ್ತದೆ, ನಾವು ಯಾವ ರೀತಿ ವಿಚಾರಣೆ ಮಾಡ್ತೀವಿ, ಅವ್ರು ಏನ್ ಹೇಳ್ತಾರೆ, ಏನ್ ಎವಿಡೆನ್ಸ್ ಇದೆ, ಅದಕ್ಕೆ ತಕ್ಕಂತೆ ನಾವು ಹೋಗ್ಬೇಕಾಗುತ್ತೆ. ನಾವು ಜನರಲ್ ಆಗಿ ಮಾತಾಡೋಕೆ ಆಗಲ್ಲ. ಸೊ ಏನ್ ಕಂಡು ಬಂದಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ಖಂಡಿತ ಅವ್ರಿಗೆ ಸಹ ನಾವು ಕೇಸ್ ಮಾಡ್ತೀವಿ. ಅವ್ರ ಮೇಲೆ ಅಧಿಕಾರಿ ಲೋಪ ಇದೆ ಅಂತಾನೆ. ನೋಡ್ರಿ, ಅದ್ರ ಬಗ್ಗೆ ಮಾತಾಡೋಕೆ ಆಗುತ್ತೆ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟಾಕಿಂಗ್ ಅಬೌಟ್, ಯಾರು ಇಂಪರ್ಸನೇಷನ್ ಮಾಡಿದಾನೆ,
ಈ ಸಿಸ್ಟಮಲ್ಲಿ ಏನಾದರೂ ಬೆನಿಫಿಟ್ ಏನು ಫ್ಲಾ ಇರ್ತವೆ ಅಥವಾ ಏನಾದರೂ ವೀಕ್ ಪಾಯಿಂಟ್ ಇರ್ತವೆ ಅದನ್ನೇ ಬೆನಿಫಿಟ್ ಮಾಡಿ ಇವರು ಚೀಟಿಂಗ್ ಮಾಡಿರ್ತಾರೆ. ಅದನ್ನು ಹಿಡಿತೀವಿ ನಾವು. ಸರ್, ಇಲ್ಲಿವರೆಗೆ ಯಾರಿಗಾದರೂ ಶಿಕ್ಷೆ ಆಗಿದೆಯಲ್ಲ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಾಫಿಯಾ? ಅದು ಟ್ರಯಲ್ ಕೇಸಸ್ ನೋಡಬೇಕಪ್ಪ. ನಾವು ಎವಿಡೆನ್ಸ್ ಪಕ್ಕ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡ್ತೀವಿ. ಸರ್, ಅವರಿಗೆ ಕಾನೂನಿನ ಭಯ ಇಲ್ಲ ಅಂತಂದರೆ, ಶಿಕ್ಷಣ ಆಗಲ್ಲ ಅಂತಂದರೆ ಅವ್ರು ಮತ್ತೆ ಮತ್ತೆ ಟ್ರಯಲ್ ಮಾಡ್ತಾನೆ ಹೋಗ್ತಾ ಇರೋದು ಸರ್? ಅದು ಬೇರೆ ವಿಚಾರಪ್ಪ. ಅದನ್ನು ನಾವು ಅದಕ್ಕೆ ಟ್ರಯಲ್ ನಡೆಸಬೇಕಾಗುತ್ತೆ, ಎವಿಡೆನ್ಸ್ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಇದು ಚೀಟಿಂಗ್ ಕೇಸಸ್, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ, ಇದು ಚೀಟಿಂಗ್ ಕೇಸಸ್. ಸರ್, ಇದು ಭೂ ಹಗರಣ ಅನ್ನೋದು ಬಹಳ ಹಳೆಯದಿಂದ ಬಂದಿದ್ದು, ಇದು ನಾನು ಹಿಂದೆ ಮೇಲಿನ ತುಂಬಾ ಕೇಳಿದ್ದೀನಿ, ಒಂದೆರಡು ಆರ್ಟಿಕಲ್ ಮಾಡಿದ್ದೇನೆ. ಬಟ್ ಇದು ಕಾಗದ ಪತ್ರಗಳು ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡು ಹೋದಾಗ ಕೆಲವು ಏನಾದ್ರು ಪೊಲೀಸ್ ಆಫೀಸರ್ಸ್, ಇದು ಕೋರ್ಟಿಗೆ ಸಂಬಂಧ ಪಡ್ತದೆ, ಯಾಕಂದ್ರೆ ಎಲ್ಲ ಕಾಗದ ಪತ್ರಗಳು ಅವ್ರದ್ದು ಇರ್ತದೆ. ನೀವ್ ಹೆಂಗ ಆಯ್ತು, ನೀವ್ ಸೈನ್? ಯು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಇದರಲ್ಲಿ ಕ್ರಿಮಿನಲ್ ಆಫೆನ್ಸ್ ಇಸ್ ಇಂಪರ್ಸೋನೇಷನ್, ಫೋರ್ಜರಿ. ಇದು ನಾವು ಸಿವಿಲ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಮಿಸ್ಗೈಡ್ ಆಗುವಂತ ಅವಶ್ಯಕತೆ ಇಲ್ಲ. ಸಿವಿಲ್ ಡಿಸ್ಪ್ಯೂಟ್ ಬೇರೆ ಇರ್ತದೆ, ಇಲ್ಲಿ ಕ್ರೈಮ್ ಆಗಿದೆ ಅಲ್ಲ. ಬೇರೆ ಯಾವ ಹೆಸರಿನಲ್ಲಿ ಇರುವಂತ ಒಲವನ್ನು ಬೇರೆ ಅವನು ನಿಂತು ಇಂಪರ್ಸೋನೇಷನ್ ಮಾಡಿ ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿ ಸೇಲ್ ಮಾಡಿದಾಗ ಕ್ರೈಮ್ ಆಗಿದೆ. ನಾವು ನಮ್ಮ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅದನ್ನು. ಈಗ ಮುಂದಿನ ಬಹಳ ಜನ ಇದ್ದಾರೆ ಸರ್ ಹೊರಗಡೆ ಎದುರುಕೋತಾರೆ, ಬರಕ್ಕೆ ಅದೇ ಕೋರ್ಟ್ ಹೋಗಿ ಕಚೇರಿ ಎಲ್ಲ ಅಡ್ಡಾಡು ನೀವು ಹೇಳಿದ್ರಲ್ಲ ಹಂಗೆ ಅಂತ ಹೇಳಿ. ಬಟ್ ಲಾಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಇವ್ರು 25 ಲಕ್ಷ ಕಳ್ಕೊಂಡಿದ್ದಾರೆ, ರಿಟೈರ್ಡ್ ಮನುಷ್ಯ 25 ಲಕ್ಷ ಕಳ್ಕೊಂಡಿದ್ದಾರೆ, ಅವ್ರು ಸೇವಿಂಗ್ ಆಗಿರುತ್ತೆ. ರಿಟೈರ್ಡ್ ಆದ ನಂತರ ಹಣವನ್ನು ಇಟ್ಟು ನಾವು ಲ್ಯಾಂಡ್ ಖರೀದಿ ಮಾಡುವಂತ ಪ್ಲಾನ್ ಮಾಡಿರ್ತಾರೆ, ಮತ್ತೆ ಅವ್ರದೇ ಹೋಗಿದೆ, ಮತ್ತೆ ಏನ್ ಪ್ರಯೋಜನ? ನೀವು ಹಣ ವಾಪಸ್ ಹೇಗೆ ಬರ್ತದೆ? ರಿಕವರಿ ಆಗ್ಬೇಕು. ನೀವು ಕೇಸೇ ಮಾಡಿಲ್ಲ ಅಂದ್ರೆ ಯಾರು ಕೊಡ್ತಾರೆ ನಿಮ್ಗೆ? ಮತ್ತೆ ಯಾರು ಆರೋಪ ಇದ್ದಾರೆ ಅವರಿಗೆ ಸಹ ನೀವು ಅಕೌಂಟೇಬಲ್ ಮಾಡ್ಬೇಕಲ್ಲ. ಕೇಸ್ ಆಗ್ಲೇಬೇಕು, ಮುಂದೆ ಧೈರ್ಯದಿಂದ ಮುಂದೆ ಬರಬೇಕು. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರೆ ನಾವು ಖಂಡಿತ ಅದರ ಮೇಲೆ ಆಕ್ಷನ್ ಮಾಡ್ತೀವಿ. ಎಫ್ ಐ ಆರ್ ರಿಜಿಸ್ಟರ್ ಮಾಡಲಾಗುವುದು, ಇನ್ವೆಸ್ಟಿಗೇಟ್ ಮಾಡಲಾಗುವುದು. ಆಯ್ತು, ಥ್ಯಾಂಕ್ ಯು.